ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆಸುತ್ತಿದ್ದ ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ರದ್ದುಗೊಳಿಸಲಾಗಿದೆ. ಪ್ರತಿ ವರ್ಷ ಬಗೆ ಬಗೆಯ ಸಾವಿರಾರು ಹೂಗಳಿಂದ ವಿವಿಧ ಚಿತ್ತಾರಗಳಿಂದ ಮೂಡಿಸಿ ಜನರ ಗಮನ ಸೆಳೆಯುತ್ತಿತ್ತು. ಲಕ್ಷಾಂತರ ಜನರು ಪ್ರದರ್ಶನ ವೀಕ್ಷಣೆಗಾಗಿ ಆಗಮಿಸುತ್ತಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಪುಷ್ಪ ಪ್ರದರ್ಶನವನ್ನು ರದ್ದುಗೊಂಡಿದೆ. ಹೆಚ್ಚು ಜನರು ಸೇರಿದರೆ ಕೋವಿಡ್ ಮಾರ್ಗಸೂಚಿಗಳ ಪಾಲನೆ ಕಷ್ಟವಾಗಲಿದೆ. ತೋಟಗಾರಿಕಾ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಎಂ ಜಗದೀಶ್ ಈ ಕುರಿತು ಮಾತನಾಡಿದ್ದು, ಫಲಪುಷ್ಪ ಪ್ರದರ್ಶನ ಮುಂದಿನ ವರ್ಷದ ಜನವರಿಯಲ್ಲಿ ನಡೆಯಲಿದೆ. ಆದರೆ ಈಗಿನಿಂದಲೇ ತಯಾರಿ ಆರಂಭವಾಗಬೇಕು. ಪ್ರದರ್ಶನ ನಡೆಸುವ ಕುರಿತು ಇನ್ನೂ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಎಂದಿದ್ದಾರೆ. ಈ ಮೂಲಕ ಫಲಪುಷ್ಪ ಪ್ರದರ್ಶನ ರದ್ದುಗೊಳ್ಳುವ ಸೂಚನೆಗಳು ಸಿಕ್ಕಿದೆ.